ಎಲ್ಲರಿಗೂ ನಮಸ್ಕಾರ. ಬಹಳ ದಿನಗಳ ನಂತರ ಚಿತ್ರರಂಗದ ಎಲ್ಲರನ್ನು ಒಟ್ಟಿಗೆ ನೋಡುವಂಥ ಅವಕಾಶ ಕಲ್ಪಿಸ್ಕೊಟ್ಟಂತ ಸುದೀಪ್ ಅವರಿಗೆ ನಾನು ಫಸ್ಟ್ ಧನ್ಯವಾದಗಳನ್ನು ಹೇಳ್ತೇನೆ. ಬಹುಶಃ ಸುದೀಪ್ ಅವರೇನಾದರೂ ಈ ಒಂದು ಕ್ರಿಕೆಟ್ ಟೀಮ್ನ ಕಟ್ಟದೇ ಇದ್ದಿದ್ರೆ ಇಷ್ಟು ಜನ ಒಟ್ಟಿಗೆ ಸೇರೋದು ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ಕೊಡ್ತೇನೆ. ಅವ್ರನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಕ್ರಿಕೆಟ್ ಇಲ್ಲ. ನಾನು ತಮಗೊಂದು ಮಾತು ಹೇಳ್ತೀನಿ ಸರ್, ಎಷ್ಟೇ ತಾವು ಬ್ಯುಸಿ ಇದ್ದರೂ ಇಡೀ ಭಾರತದಲ್ಲಿ ಯಾವುದೇ ಚಿತ್ರದಲ್ಲಿ ನೀವು ನಟನೆ ಮಾಡ್ತಾ ಇದ್ರು ಇದನ್ನು ಮಾತ್ರ ಬಿಡ್ದಂಗೆ ಇದನ್ನು ಮುಂದುವರಿಸ್ತಾ ಇರಿ. ಯಾಕೆ ಅಂದರೆ ಭಾಳ ಕಷ್ಟಕರವಾದಂಥ ಒಂದು ಕೆಲಸ ಇದು. ಇಷ್ಟು ಜನನ ಒಟ್ಟಿಗೆ ಸೇರಿಸೋದು, ಒಟ್ಟಿಗೆ ನೋಡೋದು, ಅದನ್ನಲ್ಲೂ ಶಿವಣ್ಣ ಅವ್ರನ್ನೂ ನೋಡಿ ಭಾಳ ಸಂತೋಷ. ಗಣೇಶ್ ಅವರಿರ್ಬೋದು, ಧನಂಜಯ ಅವರಿರ್ಬೋದು, ನಮ್ಮ ಚಿತ್ರನಟರು ಅನ್ನೋದನ್ನ ಅನ್ನೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ನಮ್ಮ ರಾಜ್ಯಸಭಾ ಸದಸ್ಯರು ಜಗ್ಗೇಶ್ ಅವರು ಬಂದಿದ್ದಾರೆ, ಎಲ್ಲರೂ ನೋಡೋಂಥ ಕೆಲಸ. ಆಮೇಲೆ ಸ್ಯಾಟ್ಲೈಟು ಥ್ರೂ ಹುಡುಕಿದ್ರು ಸಿಗದೇ ಇರೋದಂತೆಲ್ಲ ನಾವಿಲ್ಲಿ ನೋಡ್ತಾ ಇದ್ದೀವಿ. ನಾವು ಇವತ್ತು ಯಾವ ಕ್ಯಾಮ್ರಾದಲ್ಲಿ ಹಾಕಿದ್ರು ಸಿಗಲ್ಲ ಅಂಥವ್ರನ್ನ ಇಲ್ಲಿ ನೋಡೋಂಥದ್ದು ನಮ್ಗೆ ಅವಕಾಶ ಸಿಕ್ಕಿದೆ. ಅದು ಸುದೀಪ್ ಅವರಿಂದಲೇ. ಅವ್ರು ಯಾರು ಅಂತ ನೀವು ಕೇಳ್ತಾ ಇಲ್ಲ, ನೀವು ಕೇಳ್ಬೇಕು ಯಾರು ಅಂತ. ಅಲ್ಲವ್ರು ನೋಡಿ, ಅವರು ನಿಮಗೇನು ಹೇಳ್ತಾ ಇರೋದು, ಯಾವ ಕ್ಯಾಮ್ರಾಗೂ ಸಿಕ್ಕದೇ ಇರೋರು ಇವತ್ತು ಇಲ್ಲಿ ಸಿಗ್ತಾ ಇದ್ದೀರಾ. ನಾನು ಎಷ್ಟು ಸಾರಿ ಟ್ರೈ ಮಾಡಿದ್ರು ನಿಮ್ಗೆ ಫೋನ್ ಸಿಗ್ತಾ ಇಲ್ಲ. ಹಂಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ಬರೀ ಚಿತ್ರಗಳು ಬಿಡುಗಡೆ ಮಾಡೋಂಥ ಸಂದರ್ಭದಲ್ಲೋ ಅಥವಾ ಥಿಯೇಟ್ರ್ಗಳು ಸಿಗದೇ ಇರುವಾಗ ಚೇಂಬರ್ ಹತ್ರ ಸೇರೋದು ಯಾವುದೇದೋ ಕಾರಣಕ್ಕೆ ಸೇರೋ ಬದಲು ಈ ಥರ ಒಂದು ಕ್ರಿಕೆಟ್ಗೋಸ್ಕರ ಒಟ್ಟಿಗೆ ಸೇರ್ತಾ ಇದ್ದೀರಿ, ಇದು ಒಳ್ಳೆಯ ಬೆಳವಣಿಗೆ. ಇದು ಯಾವಾಗಲೂ ಹಿಂಗೆ ಮುಂದುವರಿಯಲಿ. ಎಲ್ಲರೂ ಒಟ್ಟಾಗಿ ನಮ್ಮ ಕನ್ನಡ ಚಿತ್ರರಂಗ ಎಲ್ಲರೂ ನೋಡೋಂಗಾಗಲಿ. ಇದೇ 25-26 ತಾರೀಕು ನಮಗೂ ಆಹ್ವಾನ ಕೊಟ್ಟರೆ ನಾವು ಇದೇ ಥರ ಬರ್ತೀವಿ ಸರ್. ನಾವು ಹೇಳಿದ್ರೆ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.